ನಮಸ್ಕಾರ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮೆಂತ್ಯ ಸೊಪ್ಪನ್ನು ಹಾಕಿ ಪರಾಟ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ ಕೂಡ. ಖಂಡಿತ ಈ ಒಂದು ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಶುರು ಮಾಡೋಣ, ಬನ್ನಿ. ಮೊದಲಿಗೆ 2 ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಈಗ 1 ಟೇಬಲ್ಸ್ಪೂನ್ನಷ್ಟು ಅಜ್ವಾಯನ್ನು ಕೈ ಮೇಲೆ ಹಾಕ್ಕೊಂಡು ಈ ರೀತಿ ಉಜ್ಜಿಬಿಟ್ಟು ಹಾಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಒಳ್ಳೆ ಘಮ ಬರುತ್ತೆ, ಹಾಗಾಗಿ ಈ ರೀತಿ ಹಾಕ್ಕೊಂಡು 1 ಟೇಬಲ್ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ. 1 ಕಪ್ನಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಇಲ್ಲಿ. ಈಗ ಎಲ್ಲದನ್ನು ಚೆನ್ನಾಗಿ ಬಿಡ್ಬಿಡಿಯಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಮ್ಕಿ ಅಮ್ಕಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಬಿಡ್ಬಿಡಿಯಾಗಿ ಮಾಡ್ಕೊಳ್ಳಿ. ಈಗ 2 ಟೇಬಲ್ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಮ್ಕಿ ಅಮ್ಕಿ ಮಿಕ್ಸ್ ಮಾಡಿಬಿಟ್ರೆ ಮೆಂತ್ಯ ಸೊಪ್ಪೆಲ್ಲ ಸ್ವಲ್ಪ ಈಚಕ್ದಂಗಾಗುತ್ತೆ, ಹಾಗಾಗಿ ಸ್ವಲ್ಪ ಮೇಲ್ಮೇಲೆ ಕಲಿಸ್ಕೊಂಡು ಈಗ ನೋಡಿಕೊಂಡು ನೀರನ್ನು ಹಾಕೋಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ಈ ರೀತಿ ತಕ್ಕಳಿಸ್ಕೊಂಡು ನೀವು ನೀರನ್ನು ಹಾಕೋಬೇಕಾಗತ್ತೆ. ಚೆನ್ನಾಗಿ ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ತೀವಲ್ಲ, ಅದೇ ರೀತಿಲಿ ನಾವು ಈ ಒಂದು ಚಪಾತಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಕಲಿಸ್ಕೊಂಡು ಅದ್ರ ಮೇಲೆ 1 ಟೇಬಲ್ಸ್ಪೂನ್ನಷ್ಟು ಎಣ್ಣೆನ ಹಾಗೆ ಹಾಕ್ಕೊಂಡು ಮತ್ತೆ ಮಿದಿಯೋದು ಬೇಡ, ಜಸ್ಟ್ ಹಾಗೆ ಸರ್ವ್ ಬಿಟ್ಟು ಅದನ್ನು ಒಂದು ಬಟ್ಲು ಅಥವಾ ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ನೆನೆಯೋಗಿ ಬಿಟ್ಬಿಡಿ. 10 ನಿಮಿಷದ ನಂತರ ಚೆನ್ನಾಗಿ ನೆಂದಿರುತ್ತೆ. ಈಗ ಒಂದು 1/2 ಗಂಟೆ ನೆನೆಯೋಕ್ಕಿಟ್ಟಿದ್ದೆ ನೋಡಿ, ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಚಪಾತಿನೆಲ್ಲ ಲಟ್ಟಿಸ್ತೀವಲ್ಲ ಅದೇ ರೀತಿ ಲಟ್ಟಿಸ್ಕೋಬೇಕಾಗತ್ತೆ. ಈ ಪರಾಟಾಗೆ ನೆಂಚ್ಕೊಳ್ಳೋಕ್ಕೆ ಬೇಕೇ ಬೇಕು ಅಂತ ಇಲ್ಲ, ಹಾಗೇನು ಕೂಡ ತಿನ್ಬೋದು. ಉಪ್ಪಿನಕಾಯಿ ಜೊತೆ ಆಗಲಿ, ಮೊಸರು ಜೊತೆ ಆಗಲಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಚಪಾತಿ ಅರಿಯೋ ಮಣೆ ಮೇಲೆ ಹಾಕ್ಕೊಂಡು ಅದನ್ನು ಚಪಾತಿನೆಲ್ಲ ಲಟ್ಟಿಸ್ತೀವಲ್ಲ ಅದೇ ರೀತಿ ಲಟ್ಟಿಸ್ಕೋಬೇಕಾಗತ್ತೆ. ಯಾವಾಗಲೂ ಚಪಾತಿನ ಮಾಡ್ತಾನೆ ಇರ್ತೀವಿ, ಸ್ವಲ್ಪ ಡಿಫ್ರೆಂಟಾಗಿ ಈ ರೀತಿ ಮಾಡಿದ್ರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಸೊಪ್ಪು ಎಲ್ಲ ಬಳಸಿರೋದ್ರಿಂದ ಸಖತ್ತು ಹೆಲ್ತಿನೂ ಕೂಡ ಇದು. ಸ್ವಲ್ಪ ಅಗಳಿಕೆ ಹರ್ಕೊಂಡಿದ್ದ ನಂತರ 1 ಟೇಬಲ್ಸ್ಪೂನ್ನಷ್ಟು ತುಪ್ಪನ ಮೇಲೆ ಹಾಗೆ ಸರಕೋತಾ ಇದ್ದೀನಿ. ತುಪ್ಪ ಬೇಡ ಅಂದರೆ ನೀವು ಎಣ್ಣೆನೂ ಕೂಡ ಬಳಸ್ಬೋದು, ಅಥವಾ ಇದ್ರ ಮೇಲೆ ಚೀಸ್ ಕೂಡ ನೀವು ಹಾಕ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ, ಯಾವುದನ್ನ ಹಾಕಿದ್ರು ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಈಗ ಅದನ್ನು ಈ ರೀತಿ ರೋಲ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿ ರೋಲ್ ಮಾಡಿಕೊಂಡು ಮೇಲೆ ಒಂದು ಸ್ವಲ್ಪ ಹೊತ್ತು ಒಸ್ಕೊಂಡ್ರೆ ಅಗ್ಳ ಆಗುತ್ತೆ. ಆ ನಂತರ ಇದನ್ನು ಸೈಡಿಂದ ಈಗ ತೋರಿಸ್ತಾ ಇರೋ ರೀತಿ ಫೋಲ್ಡ್ ಮಾಡ್ಕೋತಾ ಹೋಗಿ. ನಂತರ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಚಪಾತಿ ರೀತಿಲೇ ಅರ್ಕೊಂಡ್ರೆ ಪರಾಟ ರೆಡಿಯಾಗುತ್ತೆ. ಸೊಪ್ಪನ್ನೆಲ್ಲ ತಿನ್ನೋಕ್ಕೆ ಮಕ್ಕಳು ಸ್ವಲ್ಪ ಹಠ ಮಾಡ್ತಾರಲ್ಲ, ಈ ರೀತಿ ಮಾಡಿಕೊಟ್ರೆ ಅವರಿಗೆ ಗೊತ್ತೂ ಆಗಲ್ಲ. ಮತ್ತು ಮೆಂತ್ಯ ಸೊಪ್ಪಿಂದ ಕಹಿನೂ ಕೂಡ ಇರಲ್ಲ. ಬೇಕಿದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ನಾನು ತೋರಿಸಿರೋ ಫೋಲ್ಡಿಂಗ್ ರೀತಿಲೂ ಕೂಡ ಮಾಡ್ಕೊಬೋದು, ಅಥವಾ 3 ಮೂಲೆ ಅರ್ತು ಮಾಡ್ತೀವಲ್ಲ ಆ ರೀತಿನೂ ಕೂಡ ಮಾಡ್ಕೊಬೋದು. ಯಾವ ರೀತಿನಾದರೂ ಮಾಡ್ಬೋದು ಇದನ್ನು. ಬಟ್ ಮೆಂತ್ಯ ಸೊಪ್ಪಿಂದ ಒಂದ್ಸರಿ ಪರಾಟನ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಕಾದಿರೋಂಥ ಹಂಚಿನ ಮೇಲೆ ಹಾಕ್ಕೊಂಡು ಚಪಾತಿನೆಲ್ಲ ಬಿಸಿ ಮಾಡ್ತೀವಲ್ಲ ಅದೇ ರೀತಿ ಎರಡೂ ಬದಿನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚಪಾತಿ ರೆಡಿಯಾಗುತ್ತೆ. ಡಿಫ್ರೆಂಟಾಗಿ ಏನಾದರೂ ಒಂದು ಟ್ರೈ ಮಾಡ್ತಾಯಿದ್ರೆ ಮಾಡೋರಿಗೂ ಚೆನ್ನಾಗಿರುತ್ತೆ, ತಿನ್ನೋರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ಏನು ಮಾಡೋದು ಅಂತ ಕೆಲವು ಸಲ ಕನ್ಫ್ಯೂಸ್ ಆಗುತ್ತೆ. ಅಂಥ ಟೈಮ್ನಲ್ಲಿ ಈ ರೀತಿ ಹೆಲ್ದಿ ಆಗಿರುವಂತಹ ಪರಾಟಗಳನ್ನ ಟ್ರೈ ಮಾಡಿ ನೋಡಿ, ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಮೊಸರು ಜೊತೆ, ಉಪ್ಪಿನಕಾಯಿ ಜೊತೆ, ಅಥವಾ ಯಾವುದಾದ್ರೂ ಒಂದು ಕರಿ ಜೊತೆನಾದರೂ ನೀವು ಮಾಡಿಕೊಂಡು ತಿನ್ಬೋದು. ಕರಿ ಎಲ್ಲ ನಿಮಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ಚಟ್ನಿ ಪುಡಿ ಆ ರೀತಿನಾದರೂ ನೀವು ಟ್ರೈ ಮಾಡ್ಬೋದು. ತುಂಬ ರುಚಿಯಾಗಿರುವಂತಹ ಈ ಪರಾಟ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಬಾಯ್.